ಬರುವ ಭಾನುವಾರದಿಂದ ಮಹಿಳೆಯರಿಗೆ ಉಚಿತ ಪ್ರಯಾಣ ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ ಪೂರ್ವ ಸಿದ್ಧತೆಯ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಚರ್ಚೆ ಮಾಡಿದ್ದಾರೆ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಯಾವ ರೀತಿಯಲ್ಲಿ ಈಗ ಅವರೇನಾದರೂ ಆರಂಭದಲ್ಲಿ ಗವರ್ನಮೆಂಟ್ ಡಾಕ್ಯುಮೆಂಟ್ಸ್ ಅನ್ನು ತೋರಿಸಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಹೇಗೆ ಕನ್ಸಿಡರ್ ಮಾಡ್ತೀರಾ ಹೀಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ ಪವಿತ್ರ ಈಗ ಪ್ರಮುಖವಾದಂತ ಸಭೆಯಲ್ಲಿ ಚರ್ಚೆ ಆಗ್ತಿರೋ ವಿಚಾರಗಳೇನೇನು ಅರವಿಂದ್ ಒಂದು ಪಾಸ್ ಗಳ ವಿತರಣೆ ಯಾವ ರೀತಿ ಮಾಡಬೇಕು ಅಂತ ಈಗ ಪೋರ್ಟಲ್ ಅಲ್ಲಿ ಅರ್ಜಿ ಆಹ್ವಾನ ಮಾಡಬಹುದು ಆ ರೀತಿ ಯಾವತ್ತಿಂದ ಆ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು 3 ತಿಂಗಳ ಗಡುವು ಕೊಟ್ಟಿದ್ದಾರೆ ಯಾವ ರೀತಿ ಅದನ್ನ ಸ್ಪೀಡ್ ಆಗಿ ಮಾಡಬೇಕು ಜೊತೆಗೆ ಆ ಕಾರ್ಡ್ ಗಳ ವಿಚಾರದಲ್ಲಿ ಯಾವ ರೀತಿ ಎಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಬೇಕು ಅದಕ್ಕಿಂತ ಪ್ರಮುಖವಾಗಿ ಬುಕಿಂಗ್ ಗಳ ವಿಚಾರದಲ್ಲಿ ಒಂದಿಷ್ಟು ಗೊಂದಲ ಇದೆ ಈಗ ಸಾಮಾನ್ಯ ಬಸ್ ಗಳಲ್ಲಿ ಬುಕಿಂಗ್ ಇದ್ದಾಗ ಸೊ ಅದು ಅನ್ವಯ ಆಗುತ್ತಾ ಈ ಯೋಜನೆ ಅನ್ನುವಂತದ್ದು ಸೊ ಅದರ ಬಗ್ಗೆ ಕೂಡ ಕ್ಲಾರಿಟಿ ಜೊತೆಗೆ ಎಲ್ಲವೂ ಕೂಡ ಪೂರ್ವ ಸಿದ್ಧತಾ ತಯಾರಿಗಳನ್ನು ಮಾಡ್ಕೊಳ್ಳಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ರಾಮಲಿಂಗ ರೆಡ್ಡಿ ಅವರು ಅಧಿಕಾರಿಗಳ ಜೊತೆಗೆ ಕೆಎಸ್ಆರ್ಟಿಸಿಯಲ್ಲಿ ಸಭೆಯನ್ನು ಆರಂಭ ಮಾಡಿದ್ದಾರೆ ಸೊ ಸಭೆಯಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದಿಷ್ಟು ಕ್ಲಾರಿಟಿಗಳು ಬೇಕಾಗುತ್ತೆ ಸಿದ್ಧತೆಗಳ ವಿಚಾರದಲ್ಲಿ ಯಾವ ರೀತಿ ಸಿದ್ಧತೆ ಬಸ್ಗಳ ಸಂಖ್ಯೆಗಳು ಕಾರ್ಯಾಚರಣೆ ಅದರಲ್ಲೂ ಕೂಡ ಭಾನುವಾರ ಆಗಿರೋದ್ರಿಂದ ಏಕಾಏಕಿ ರಶ್ಗಳು ಆಗುವಂತಹ ಸಾಧ್ಯತೆ ಇದೆ ಫಸ್ಟ್ ಡೇ ಆಗಿರೋದ್ರಿಂದ ಹಾಗಾಗಿ ಇವೆಲ್ಲದರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈಗ ಶುರು ಮಾಡಿದ್ದಾರೆ ಸೊ ಚರ್ಚೆ ಕೂಡ ಆರಂಭ ಆಗಿದೆ ಓಕೆ ಪವಿತ್ರ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ